ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ನಮ್ಮ ಚಾನಲಲ್ಲಿ ಬ್ಯೂಟಿ ಪ್ಯಾಷನ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಹೊಸ್ದಾಗಿ ನಮ್ಮ ಚಾನೆಲ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕಲ್ಲಿ ಕಾಣುವಂಥ ಬೆಲ್ಲಕ್ನ ಕ್ಲಿಕ್ ಮಾಡಿ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಬಿಳಿ ಕೂಲ್ಗೆ ಹೋಮ್ ಮೇಡ್ ಕೆಮಿಕಲ್ ಪ್ರೀ ನ್ಯಾಚುರಲ್ ಡೈನ ಶೇರ್ ಮಾಡ್ತಾ ಇದ್ದೀನಿ ನನಗೆ ಕೆಲವೊಂದು ಜನ ಕೇಳ್ತಾನೆ ಇರ್ತೀರ ಆ ಕಡ ಕೂದಲು ತುಂಬ ಬಿಳಿ ಆಗ್ತಾಯಿದೆ ನನ್ನ ವಯಸ್ಸು ತುಂಬ ಕಡಿಮೆ ಬಟ್ ಕೆಮಿಕಲ್ ಇರೋ ಡೈನ ಅಪ್ಲೈ ಮಾಡೋಕ್ಕೆ ತುಂಬ ಭಯ ಆಗುತ್ತೆ ಒಂದು ಒಳ್ಳೆಯ ರೆಮಿಡಿ ಇದ್ದರೆ ಹೇಳಿ ಅಂತ ಕೇಳ್ತಾ ಇದ್ದೀರಿ ಇವತ್ತು ನ್ಯಾಚುರಲ್ ಕೆಮಿಕಲ್ ಫ್ರೀ ಹೋಮ್ ಮೇಡ್ ಡೈನ ಶೇರ್ ಮಾಡ್ತಾ ಇದ್ದೀನಿ ಈ ಡೈಯಲ್ಲಿ ನಾನು ಎರಡು ಸ್ಟೆಪ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಶೇರ್ ಮಾಡ್ತಿರೋ ಅಂತ ಎರಡು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಕೂದಲನ್ನು ನ್ಯಾಚುರಲಿ ಕಪ್ಪಾಕ್ಸ್ಕೊಳ್ಬೋದು ಜಸ್ಟ್ ಕೂದಲು ಕಪ್ಪಾಗೋಕಂತ ಅಷ್ಟೆಲ್ಲ ಕೂದಲನ್ನು ಹೆಲ್ದಿಯಾಗಿ ಆಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ನೀವತ್ತು ನಾನು ತೋರಿಸ್ತಾ ಇರೋಂಥ ಈ ಡೈನ ಆಲ್ ಸ್ಕಿನ್ ಟೈಪ್ನವರು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸೊ ಮಾತು ತುಂಬ ಆಯಿತು ಟೈಮ್ ವೇಸ್ಟ್ ಮಾಡಿದೆ ತಡ ಮಾಡಿದೆ ಡೈ ಹೇಗೆ ರೆಡಿ ಮಾಡೋದು ಫಸ್ಟ್ ಸ್ಟೆಪ್ ಯಾವುದು ಅಂತ ನೋಡ್ಕೊಂಡು ಬರೋಣ ಮೊದಲು ಹೆಣ್ಣು ಪ್ಯಾಕ್ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಸ್ಟೋವ್ ಮೇಲೆ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀರು ಆ್ಯಡ್ ಮಾಡಿದ ನಂತರ ನಾನು ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಕಾಫಿ ಆ್ಯಡ್ ಇದ್ದೀನಿ ನಾನಿಲ್ಲಿ ಬ್ರೂ ಕಾಫಿ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಕಾಫಿ ಇದೆಯೋ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಕಾಫಿ ಆ್ಯಡ್ ಮಾಡೋದರಿಂದ ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹೀಗಾಗಿ ನಾನು ಕಾಫಿ ಆ್ಯಡ್ ಮಾಡ್ತೀನಿ ಕಾಫಿ ಆ್ಯಡ್ ಮಾಡಿದ ನಂತರ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ನಿಮಿಷ ಕಾಲ ಬಾಯ್ಲ್ ಮಾಡ್ಕೊಳ್ಳಿ ನೋಡ್ಬೋದು ಜಸ್ಟ್ ಬಾಯ್ಲ್ ಆದರೆ ಸಾಕು ಸ್ಟವ್ನ ಆಫ್ ಮಾಡಿ ಸ್ಟೋವ್ ಆಫ್ ಮಾಡಿದ ನಂತರ ಈ ಕಾಫಿ ವಾಟರ್ನ ಕೂಲ್ ಆಗೋಕ್ಬಿಡಿ ಹಿನಾ ಪ್ಯಾಕ್ ನೀವು ಕಲಸಿಡುವಾಗ ಆದಷ್ಟು ಕೂಲ್ ಆಗಿರೋ ಕಾಫಿ ವಾಟರ್ನ ಯೂಸ್ ಮಾಡ್ಕೊಳ್ಳಿ ಬಿಸಿ ಇರುವಾಗ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಕೂಲ್ ಆದ ನಂತರ ಕಾಫಿ ಯೂಸ್ ಮಾಡಿಕೊಂಡು ಹೀನ ಪ್ಯಾಕ್ನ ರೆಡಿ ಮಾಡ್ಕೊಳ್ಳಿ ಕಾಫಿ ವಾಟರ್ ಕಂಪ್ಲೀಟ್ಲಿ ಕೂಲ್ ಆದ ನಂತರ ಫಸ್ಟ್ ನಾನು ಇಲ್ಲಿ ಹೆಣ್ಣ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ ನನಗೆ ಮೊನ್ನೆ ಕೆಲವೊಂದು ಜನ ಕೇಳ್ತಾ ಕೇಳ್ತಾಯಿದ್ರೆ ಯಾಕೆ ಒಳ್ಳೆ ನ್ಯಾಚುರಲ್ ಹೆಣ್ಣ ಪೌಡರ್ ಇದ್ರೆ ಹೇಳಿ ಯಾವ ಹೆಣ್ಣ ಪೌಡರ್ ಯೂಸ್ ಮಾಡ್ತೀರ ಹೇಳಿ ಅಂತ ಕೇಳ್ತಾ ಇದ್ರಿ ನಾನು ಯೂಸ್ ಮಾಡೋ ಬ್ರ್ಯಾಂಡ್ ಬಂದು ಅತ್ತರ್ ಆಯುರ್ವೇದ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹೆಣ್ಣ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಹ್ಯಾರಬಿನ್ ಕೆಮಿಕಲ್ ಎಸ್ ಎಲ್ ಎಸ್ ಫ್ರೀ ಇರುವಂಥ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನಾನಿಲ್ಲಿ ಆಮ್ಲ ಪೌಡರ್ ಮತ್ತು ಹೆಣ್ಣು ಪೌಡರ್ನ ತರಿಸಿದ್ದೀನಿ ಈ ಪ್ರಾಡಕ್ಟ್ಸ್ಗಳು ನಿಮಗೆ ಅಮೇಝಾನ್ ಫ್ಲಿಪ್ಕಾರ್ಟಲ್ಲಿ ಈಸಿ ಆಗಿ ಸಿಗುತ್ತೆ ಇಂಟ್ರೆಸ್ಟ್ ಇದೆಯೋರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಬೋದು ಈ ಹೆಣ್ಣು ಪೌಡರ್ ನಮ್ಮ ಕೂಲಿಗೆ ನ್ಯಾಚುರಲಿ ಕಲರ್ನ ಪ್ರೊವೈಡ್ ಮಾಡುತ್ತೆ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲದೆ ಇರೋಂಥ ಪ್ರಾಡಕ್ಟು ಹೀಗಾಗಿ ಚಿಕ್ಕವರು ದೊಡ್ಡವರು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸ್ಕಿನ್ ಟೈಪ್ನವರು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಹೆಣ್ಣ ಪ್ಯಾಕ್ ಕಲಸೋಕೋಸ್ಕರ ಇವತ್ತು ಹೆಣ್ಣ ಮತ್ತು ಆಮ್ಲ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಹೆಣ್ಣ ಪ್ಯಾಕ್ ರೆಡಿ ಮಾಡೋಕ್ಕೋಸ್ಕರ ನಾನು ಈ ರೀತಿಯಾಗಿ ಐರನ್ ಪ್ಯಾನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಕೂಡ ಅಷ್ಟೇ ಮೆಹಿಗೆ ಕಲಿಸೋಕ್ಕೆ ಆದಷ್ಟು ಐರನ್ ಪ್ಯಾನ್ನ ಯೂಸ್ ಮಾಡಿಕೊಳ್ಳಿ ಐರನ್ ಪ್ಯಾನ್ಗೆ ಮೆಹಂದಿ ಕಲಿಸೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ ಟೂ ಹಂಡ್ರೆಡ್ ಗ್ರಾಮ್ ಪ್ರಾಡಕ್ಟ್ ಇದು ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ನೀವೇನು ಮಾಡ್ಕೊಳ್ಳಿ ನೀವು ನಿಮ್ಮ ಕೂದ್ ಲೆಂತ್ ನೋಡಿಕೊಂಡು ಪೌಡರ್ನ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟು ಹೆಣ್ಣ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹೆಣ ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಹತ್ರ ಆಯುರ್ವೇದ ಆಮ್ಲ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ನಾಲ್ಕು ಟೀ ಸ್ಪೂನಷ್ಟು ಆಮ್ಲ ಪೌಡರ್ ಆ್ಯಡ್ ಮಾಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ಕೊಂಡಿರೋ ಕಾಫಿ ವಾಟರ್ ಆ್ಯಡ್ ಮಾಡಿಬಿಟ್ಟು ಕಲಿಸ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಒಮ್ಮೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕಾಫಿ ವಾಟರ್ ಆ್ಯಡ್ ಮಾಡ್ತಾ ಚೆನ್ನಾಗಿ ಕಲಿಸ್ಕೊಡಿ ಈಗ ನೋಡ್ಬೋದು ನಾನು ಯಾವ ರೀತಿಯಾಗಿ ಮೆಹಂದಿ ಕಲಿಸಿದ್ದೀನಿ ಅಂತ ನೀವು ಕೂಡ ಅಷ್ಟೇ ಇದೇ ರೀತಿಯಾಗಿ ಕಲಸಿ ಕಲಿಸಿದ ನಂತರ ಇಡೀ ರಾತ್ರಿ ಹಾಗೆ ಬಿಡಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಮೆಹಂದಿ ಕಲರ್ ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಯಾಕಂದ್ರೆ ಇಡೀ ರಾತ್ರಿ ಇಡ್ತೀವಿ ಐರನ್ ಪ್ಯಾನ್ ಅಲ್ಲಿ ಹೀಗಾಗಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಅಷ್ಟೇ ಆದಷ್ಟು ಮೇನ್ ಐರನ್ ಪ್ಯಾನ್ಗೆ ಕಲಿಸ್ಕೊಳ್ಳಿ ಐರನ್ ಪ್ಯಾನ್ ಅಲ್ಲಿ ಕಲಿಸೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ರೆಡಿ ಮಾಡ್ಕೊಂಡಿರೋ ಮೇನ್ ನಾನು ತಲೆಗೆ ಹಚ್ಚೋಕ್ಕಿಂತ ಮುಂಚೆ ಮೊದಲು ಬಿಳಿ ಕೂದನ್ನ ತೋರಿಸ್ತಾ ಇದೀನಿ ಯಾಕಂದ್ರೆ ನಿಮಗೊಂದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ರಿಸಲ್ಟ್ ಕಾಣಿಸ್ಲಿ ಅಂತ ಈ ರೀತಿಯಾಗಿ ನಿಮ್ಮ ತಲೆಗೆ ಬಿಳಿ ಕೂದಿದ್ರೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಎರಡು ಸ್ಟೆಪ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಆಗಿರೋ ಕೂದಲನ್ನ ನ್ಯಾಚುರಲಿ ಕಪ್ಪಾಕ್ಸ್ಕೊಳ್ಬೋದು ನೋಡಿ ಯಾವ ರೀತಿಯಾಗಿ ಬಿಳಿ ಕೂದಲಿದೆ ಅಂತ ಈ ಬಿಳಿ ಕೂದಲ ಮೇಲೆ ನಾನು ಇವತ್ತು ಕಲಸಿರೋ ಫಸ್ಟ್ ಸ್ಟೆಪ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನು ತಲೆಗೆ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಮೆಹಿಂದಿನ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ರಿ ನೋಡಿಲ್ಲ ಅನ್ನೋರಿಗೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಬೋದು ಮೊದಲು ಮೆಹಿಂದಿನ ನಾನಿಲ್ಲಿ ಸೆಂಟರಿಂದ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದೇ ರೀತಿ ಪಾರ್ಲರಲ್ಲಿ ಕೂಡ ಅಪ್ಲೈ ಮಾಡೋದು ಸೆಂಟರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಅಪ್ಲೈ ಮಾಡ್ತಾ ಇರುವಾಗ ತಲೆ ಬುಡದಿಂದ ಪೂರ್ತಿ ಲೆಂತ್ಗೆ ಕರೆಕ್ಟಾಗಿ ಅಪ್ಲೈ ಮಾಡಿ ಈ ರೀತಿಯಾಗಿ ನೀವು ಲೆಂತಿಂದ ತಲೆ ಬುಡಕ್ಕೆ ಅಪ್ಲೈ ಮಾಡೋದ್ರಿಂದ ಮೆಹೆಂದಿ ಕರೆಕ್ಟಾಗಿ ಅಪ್ಲೈ ಆಗುತ್ತೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡ್ಬೋದು ನಾನಿಲ್ಲಿ ಸೆಕ್ಷನ್ ವೈಸ್ ಡಿವೈಡ್ ಮಾಡ್ತಾ ಈ ರೀತಿಯಾಗಿ ಕೂದ್ ಲೆಂತ್ಗೆ ತಲೆ ಬುಡಕ್ಕೆ ಮೆಹಂದಿನ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಈ ರೀತಿಯಾಗಿ ಸೆಕ್ಷನ್ ಡಿವೈಡ್ ಮಾಡ್ತಾ ತಲೆ ಲೆಂತ್ ಲೆಂತ್ರಿಗೂ ಅಪ್ಲೈ ಮಾಡ್ಕೊಳ್ಳಿ ಸೊ ಈ ಪ್ಯಾಕ್ ಆಲ್ ಸ್ಕಿನ್ ಟೈಪ್ ಆಗುತ್ತೆ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಜಸ್ಟ್ ನನಗೆ ಬ್ರೌನ್ ಕಲರ್ ಬೇಕು ಇದು ಸ್ಟೆಪ್ ನ ಫಾಲೋ ಮಾಡ್ಕೊಳ್ಳಿ ಇಲ್ಲ ನನಗೆ ನ್ಯಾಚುರಲಿ ನನ್ನ ಕೂದಲನ್ನು ಕಪ್ ಹಾಕ್ಸ್ಕೋಬೇಕು ಅನ್ನೋದು ನಾನೀಗ ತೋರಿಸ್ತಾ ಇರುತ್ತೆ ಎರಡು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬೇಕು ಅನ್ನೋರು ಫಸ್ಟ್ ಸ್ಟೆಪ್ ನ ಫಾಲೋ ಮಾಡ್ಕೊಳ್ಳಿ ಬ್ಲಾಕ್ ಕೂದಲು ಅನ್ನೋರು ಎರಡು ಸ್ಟೆಪ್ಸ್ ಕರೆಕ್ಟಾಗಿ ಫಾಲೋ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮೇನ್ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ನಾನು ಎರಡು ಗಂಟೆ ಕಾಲ ಬಿಡ್ತಾ ಇದೀನಿ ಈ ರೀತಿ ಅಪ್ಲೈ ಮಾಡಿದ ನಂತರ ನಾನಿಲ್ಲಿ ಶಾವರ್ ಕ್ಯಾಪ್ ಹಾಕ್ತಾ ಇದ್ದೀನಿ ನೋಡ್ಬೋದು ಶವರ್ ಕ್ಯಾಪ್ ಇದ್ರೆ ಶವರ್ ಕ್ಯಾಪ್ ಹಾಕಿರೋ ಮನೆಯಲ್ಲಿ ನಾರ್ಮಲ್ ಪ್ಲಾಸ್ಟಿಕ್ ಇದ್ರೆ ನಾರ್ಮಲ್ ಪ್ಲಾಸ್ಟಿಕ್ ಕೂಡ ನೀವು ಹಾಕ್ಬೋದು ಈ ರೀತಿಯಾಗಿ ಶವರ್ ಕ್ಯಾಪ್ ಹಾಕಿದ ನಂತರ ಎರಡು ಗಂಟೆ ಕಾಲ ಹಾಗೆ ಬಿಡಿ ಎರಡು ಗಂಟೆ ಆದ ನಂತರ ನಾರ್ಮಲ್ ಪ್ಲೇನ್ ವಾಟರಿಂದ ನೀವು ನಿಮ್ಮ ಕೂದಲನ್ನ ವಾಶ್ ಮಾಡಿಕೊಡಿ ಹೇಂದಿ ವಾಶ್ ಮಾಡಿದ ನಂತರ ಕಲರ್ ನೋಡ್ಬೋದು ಯಾವ ರೀತಿಯಾಗಿ ಅಂತ ತುಂಬ ಚೆನ್ನಾಗಿ ಬ್ರೌನ್ ಕಲರಲ್ಲಿ ಬರುತ್ತೆ ಬ್ರೌನ್ ಕಲರ್ ಹೇರ್ ಇಷ್ಟ ಅನ್ನೋರು ಫಸ್ಟ್ ಸ್ಟೆಫ್ನ ಫಾಲೋ ಮಾಡಿಕೊಳ್ಳಿ ಇಲ್ಲ ನನ್ನ ಕೂದಲು ಕಪ್ಪಾಗಿ ಕಾಣಿಸ್ಬೇಕು ಅನ್ನೋರು ಎರಡು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ ಫಸ್ಟ್ ಡೇ ನೀವು ಪ್ಯಾಕ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ ಸೆಕೆಂಡ್ ಡೇ ನೀವು ಇಂಡಿಗೋ ಪ್ಯಾಕ್ನ ಅಪ್ಲೈ ಮಾಡಿಕೊಳ್ಳಿ ಇಂಡಿಗೋ ಪ್ಯಾಕ್ ರೆಡಿ ಮಾಡೋಕ್ಕೋಸ್ಕರ ಇಲ್ಲಿ ಹತ್ತರ ಆಯುರ್ವೇದ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಇಂಡಿಗೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನ್ಯಾಚುರಲ್ ಹೇರ್ಡ ಇದು ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ ಪ್ಯಾರಾಮಿನ್ ಎಸ್ ಎಲ್ ಎಸ್ ಪ್ರೇ ಇರೋಂಥ ಪ್ರಾಡಕ್ಟು ನನಗೆ ಕೆಲವೊಂದು ಜನ ಮೊನ್ನೆ ಕೇಳ್ತಾ ಇದ್ರಿ ಯಾಕೆ ನೀವು ಯಾವ ಬ್ರ್ಯಾಂಡ್ ಇಂಡಿಗೋ ಯೂಸ್ ಮಾಡ್ತೀರಾ ಹೇಳಿ ಅಂತ ಇದೇ ಬ್ರ್ಯಾಂಡ್ ನಾನು ಇಂಡಿಗೋ ಪೌಡರ್ ಯೂಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಬಟ್ ಕೆಲವೊಂದು ಜನರಿಗೆ ಇಂಡಿಗೂ ಸೂಟ್ ಆಗೋಲ್ಲ ಮೊದಲು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಸೂಟ್ ಆಗುತ್ತೆ ಅನಿಸಿದರೆ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಈ ರೀತಿಯಾಗಿ ಪ್ಯಾಕೇಜಿಂಗ್ ಬರುತ್ತೆ ಇಂಡಿಗೋ ಪ್ಯಾಕ್ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಐರನ್ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ಪ್ಯಾನ್ಗೂ ಕೂಡ ಕಲಿಸ್ಕೊಳ್ಬೋದು ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಇಂಡಿಗೋ ಫೌಡರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ ಪ್ರಾಡಕ್ಟ್ ಇದು ಬಟ್ ನಾನು ಹೇರ್ ಲೆಂತ್ ನೋಡಿಕೊಂಡು ಆ್ಯಡ್ ಇದ್ದೀನಿ ಹಂಡ್ರೆಡ್ ಅಷ್ಟು ಇಂಡಿಗೋನ ಆ್ಯಡ್ ಮಾಡಿಕೊಡಿ ನಂತರ ನಾನು ಇದನ್ನು ಕಲ್ಸೋಕೆ ಆರ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಗುರ ಬೆಚ್ಚಿಗೆ ನೀರನ್ನು ಆ್ಯಡ್ ಮಾಡಿಕೊಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಪ್ಯಾಕನ್ನು ಕಲಿಸ್ಕೊಡಿ ಕಲಿಸಿದ ನಂತರ ಈ ರೀತಿ ಗ್ರೀನ್ ಕಲರ್ ಅಲ್ಲಿ ಪ್ಯಾಕ್ ರೆಡಿ ಆಗುತ್ತೆ ನೋಡಬಹುದು ಈ ಇಂಡಿಗೊ ನ ನೀವು ಒಂದು ಗಂಟೆ ಕಾಲ ರೆಸ್ಟ್ ಇಡಿ ಹಿನ್ನ ಏನು ಮಾಡ್ತೀವಿ ನಾವು ಇಡೀ ರಾತ್ರಿ ಇಡ್ತೀವಿ ಬಟ್ ನೀವು ಇಂಡಿಗೋ ಪ್ಯಾಕ್ನ ಜಸ್ಟ್ ಒಂದು ಗಂಟೆ ಕಾಲ ಇಟ್ಟರೆ ಸಾಕು ಸಾಕಾಗತ್ತೆ ಈಗ ಒಂದು ಗಂಟೆ ಆಗಿದೆ ಕಲರ್ ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಅಲ್ಲಿ ಈ ಪ್ಯಾಕ್ ರೆಡಿ ಆಗುತ್ತೆ ರೆಡಿ ಮಾಡ್ಕೊಂಡಿರೋ ಪ್ಯಾಕ್ನ ತಲೆಗೆ ಹಚ್ಚೋಕ್ಕಿಂತ ಮುಂಚೆ ಹ್ಯಾಂಡ್ಗೆ ಗ್ಲೌಸ್ ಹಾಕ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕೈ ತುಂಬ ಕಪ್ಪಾಗುತ್ತೆ ನಿಮ್ಗೆಲ್ಲೆಲ್ಲಿ ಬಿಳಿ ಕೂದಲಿದೆಯೋ ಅಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಅಪ್ಲೈ ಮಾಡಿಕೊಳ್ಳಿ ಫಸ್ಟ್ ಸ್ಟೆಪಲ್ಲಿ ಹೀನ ಪ್ಯಾಕ್ನ ಅಪ್ಲೈ ಮಾಡಿ ಸೆಕೆಂಡೇ ನೀವು ಇಂಡಿಗೋ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ ಎರಡು ಸ್ಟೆಪ್ಸ್ಗಳಲ್ಲಿ ಫಾಲೋ ಮಾಡಿದ್ದೆ ಆದರೆ ನೀವು ನಿಮ್ಮ ಕೂದಲನ್ನು ಕಪ್ ಹಾಕ್ಸ್ಕೊಬೋದು ಕೆಲವೊಂದು ಜನ ಏನು ಮಾಡ್ತೀರಾ ಡೈರೆಕ್ಟಾಗಿ ಇಂಡಿಗೋ ಅಪ್ಲೈ ಮಾಡ್ತೀರ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಆ ರೀತಿ ರಿಸಲ್ಟ್ ರಿಸಲ್ಟನ್ನು ಸಿಗಲ್ಲ ಫಸ್ಟು ಹೆಣ್ಣ ಅಪ್ಲೈ ಮಾಡಿ ನಂತರ ಸೆಕೆಂಡೇ ಇಂಡಿಗೋ ಪ್ಯಾಕ್ನ ಅಪ್ಲೈ ಮಾಡಿ ನಿಮ್ಮ ದಿನಲ್ಲಿ ಬಿಳಿ ಕೂದಿದ್ದೆವು ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಈ ಇಂಡಿಗೋ ಪೌಡರ್ ನಮ್ಮ ಕೂದನ್ನು ನ್ಯಾಚುರಲಿ ಡೈ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಎಸ್ ಎಲ್ ಎಸ್ ಫ್ರೀ ಇರುವಂಥ ಪ್ರಾಡಕ್ಟ್ ಇದು ಹೀಗಾಗಿ ಎಲ್ಲ ಸ್ಕಿನ್ ಟೈಪ್ನವ್ರು ಯೂಸ್ ಮಾಡ್ಕೊಳ್ಬೋದು ಸೂಟ್ ಆಗಲ್ಲ ಅನ್ನೋರು ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಇಂಡಿಗೋ ಪ್ಯಾಕ್ನ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ಒಂದು ಗಂಟೆ ಕಾಲ ಹಾಗೆ ಬಿಡಿ ಒಂದು ಗಂಟೆ ಆದ ನಂತರ ನಾರ್ಮಲ್ ಪ್ಲೇನ್ ವಾಟರಿಂದ ವಾಶ್ ಮಾಡಿ ಈಗ ಹೇರ್ ವಾಶ್ ಮಾಡಿದ ನಂತರ ಡ್ರೈ ಆದಮೇಲೆ ರಿಸಲ್ಟ್ ತೋರಿಸ್ತಾ ಇದ್ರಿ ನೋಡ್ಬೋದು ರಿಸಲ್ಟ್ ಯಾವ ರೀತಿಯಾಗಿದೆ ಅಂತ ನಿಮ್ಮ ಮುಂದೆನೇ ಇದೆ ರಿಸಲ್ಟ್ ತುಂಬ ಚೆನ್ನಾಗಿ ನ್ಯಾಚುರಲಿ ಕೂದಲನ್ನು ಕಪ್ಪಾಕ್ಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ರೀತಿಯಾಗಿ ರಿಸಲ್ಟ್ ಬೇಕು ಅಂದರೆ ಎರಡು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ ನೋಡಿದ್ರೆಲ್ಲ ಯಾವ ರೀತಿಯಾಗಿ ಮನೆಯಲ್ಲೇ ಕೂತ್ಕೊಂಡು ನ್ಯಾಚುರಲಿ ಕೆಮಿಕಲ್ ಫ್ರೀ ಇರುವಂಥ ಡೈನ ರೆಡಿ ಮಾಡೋದು ಹೇಗೆ ಅಪ್ಲೈ ಮಾಡೋದು ರಿಸಲ್ಟ್ ಅಂತ ನಾನು ಕ್ಯಾಮ್ರಾ ಮುಂದೆನೇ ತೋರಿಸಿದೆ ನೀವು ಕೂಡ ಅಷ್ಟೇ ಕರೆಕ್ಟಾಗಿ ಎಲ್ಲ ಸ್ಟೆಪ್ಸ್ ಫಾಲೋ ಮಾಡ್ಕೊಳ್ಳಿ ಬ್ಲಾಕ್ ಹೇರ್ ಬೇಕು ಅನ್ನೋರು ಎರಡು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ ಇಲ್ಲ ನನಗೆ ಬ್ಲಾಕ್ ಹೇರ್ ಬೇಡ ಜಸ್ಟ್ ಬ್ರೌನ್ ಹೇರ್ ಬೇಕು ಅನ್ನೋರು ಫಸ್ಟ್ ಸ್ಟೆಪ್ ನ ಫಾಲೋ ಮಾಡ್ಕೊಳ್ಳಿ ಎರಡು ಸ್ಟೆಪ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಡೈನ ಅಪ್ಲೈ ಮಾಡೋದ್ರಿಂದ ನೀವು ನಿಮ್ಮ ಕೂದಲನ್ನ ನ್ಯಾಚುರಲಿ ಕಪ್ ಜಸ್ಟ್ ಕೂದಲು ಕಪ್ ಆಗೋಕಂತ ಅಷ್ಟೇ ಅಲ್ಲ ಈ ರೆಮಿಡಿ ಅಂದರೆ ಎರಡು ಸ್ಟೆಪ್ ಸ್ಟೆಪ್ಸ್ ನಿಮ್ಮ ಕೂದಲನ್ನು ಉದ್ದವಾಗಿ ಹೆಲ್ದಿಯಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಇವತ್ತು ನಾನು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ದು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಬೋದು ಯಾಕಂದರೆ ಕೆಲವೊಂದು ಜನ ಕೇಳ್ತಾ ಇರ್ತೀರಾಕ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅಂತ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಲಿಂಕ್ ಹಾಕಿದ್ದೀನಿ ನೀವು ಕ್ಲಿಕ್ ಮಾಡ್ಕೊಳ್ಬೋದು ಇನ್ನು ಇವತ್ತು ನಾನು ಶೇರ್ ಮಾಡಿರೋಂಥ ಎರಡೂ ಸ್ಟೆಪ್ಸ್ಗಳನ್ನೇ ಫಾಲೋ ಮಾಡಿ ಫಾಲೋ ಮಾಡಿದ ನಂತರ ನಿಮಗೆಲ್ಲ ಹೇಗೆ ರಿಸಲ್ಟ್ಸ್ ಸಿಕ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಫೀಡ್ಬ್ಯಾಕ್ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್